ಹಲೋ ಜಲ್ಜ, ಎಂತ ಮಾಡ್ತಿದೀಯೇ? ಎಂತಕ್ಕೆ ಫೋನ್ ಮಾಡಿದ್ದು ಹೇಳೆ. ಸುಬ್ಬಕ್ಕ, ಈ ಸುಬ್ಬಣ್ಣ ಇಲ್ಲೇ ಅಂಗಡಿ ಹತ್ರ ಇದ್ದು. ಸುಬ್ಬಕ್ಕ, ಅದೇ ಸುಶೀಲಕ್ಕೆ ಇದಾರಲ್ಲ, ಅವರಿಗೆ ಐಸ್ ಕ್ರೀಮ್ ಕೊಡಿಸ್ತಿದ್ದಾರೆ. ಹಾ, ಅದ್ರ ಬಾಯಿಗಲೇ ಮಕ್ಕಳಿಗೊಂದಿನ ಐಸ್ ಕ್ರೀಮ್ ತಂದ್ಕೊಡಿ ಅಂದ್ರೆ ಈ ಸುದ ಮಾತಾಡುತ್ತೆ. ಬರ್ಲಿ, ಇರು ಮನೆಗೆ, ಗ್ರಹಚಾರ ಬಿಡಿಸಿ ಚುಡಿ ಬಿಡಿಸ್ಕೆಡು ಬಿಡ್ತೀನಿ. ಅಯ್ಯೋ, ಏನಪ್ಪ ಇದು? ಅಮ್ಮ ಒಂದು ಗಂಟೆಯಿಂದ ಫೋನಲ್ಲಿ ಮಾತಾಡ್ತಿದ್ದಾಳೆ. ಒಂಚೂರು ಫೋನಲ್ಲಿ ಗೇಮ್ ಆಡೋಣ ಅಂದ್ರೂ ಫೋನ್ ಕೈಗೆ ಸಿಕ್ತಿಲ್ಲ. ಏ ಜಲ್ಜಾ, ನಿಂಗೊಂದು ವಿಚಾರ ಗೊತ್ತೇನಿ? ಅದೇ ಯಂಕಣ್ಣನ ಮಗಳಿದ್ದಾಳಲ್ಲಿ, ಅದೇ ಯಾ ರೋಜಿ ಅಂತ. ಓ, ಇರೇ ಇರೇ, ಫೋನ್ ಯಾಕೋ ಚಾರ್ಜ್ ಇಲ್ದಲೆ ಪಿಕ ಪಿಕ ಅಂತಿದೆ. ಫೋನ್ ಚಾರ್ಜಿಗೆ ಒಂಚೂರ್ ಸಿಗಿಸ್ಕೊಂಡ್ಬಿಡ್ತೀನಿ. ಏನಪ್ಪ ಇದು? ಅಮ್ಮನ ಮಾತೇ ಮುಗಿತಿಲ್ವಲ್ಲ, ಈ ಹೆಂಗಸರು ಮಾತು ಯಾವತ್ತೂ ಮುಗಿಯಲ್ಲ. ಈ ಫೋನಿಗೆ ಬೆಂಕಿ ಹತ್ತಿ ಬ್ಲಾಸ್ಟ್ ಆಗ್ಬೇಕು, ಅವಾಗ್ಲೇ ಮುಗಿಯೋದು. ಹಾ, ಇವಾಗ ಚಾರ್ಜಿಗೆ ಸಿಗಾಕಂಡೆ ಕಣೆ, ಈಗ ಹೇಳು ಅದೇ ರೋಜಿ. ಯವ್ವಿ, ನನ್ ಜೀವ ಹೋಯ್ತಲ್ರೋ, ನಾನ್ ಸತ್ನಲ್ಲಪ್ಪೋ. ಯವ್ವಿ, ಏನಪ್ಪ ಇದು? ಬರೀ ಬಾಯಿ ಮಾತಿಗೆ ಫೋನ್ ಬ್ಲಾಸ್ಟ್ ಆದ್ರೆ ಮಾತ್ ನಿಲ್ಲುತ್ತೆ ಅಂದಿದ್ದು ಬ್ಲಾಸ್ಟ್ ಆಗೇ ಬಿಡ್ತಲ್ಲಪ್ಪ. ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಬೆಲ್ ಬಟನ್ ಒತ್ತಿ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡ್ಬಿಡಿ.